नमस्कार वेलकम बैक टू अभिरुचि इवत्तु नानु तोरिस्तारंथ रेसिपी बेंगळूरिन प्रसिद्ध होटल नम्म एसलन नल्ली माडुवंत ओंदु स्पेशल आद सब्बक्की दोसे तुंबाने चेन्नागिरुत्ते मेल्गडे एल्ल क्रिस्पी आगिरुत्ते ओळगडे सॉफ्ट आगि हागे सब्बक्की बायिगे सिक्ता इरुत्ते अदर जोतेयल्लि सब्बक्की सोप्पु कूड इरुत्ते तुंबाने फ्लेवरफुल आगि इरुवंत ಈ ಸಬ್ಬಕ್ಕಿ ಮಸಾಲೆ ದೋಸೆನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಸಬ್ಬಕ್ಕಿ ಮಸಾಲೆ ದೋಸೆಗೆ ಬೇಕಾದಂತಹ ಬ್ಯಾಟರು ಹಾಗೆ ಪಲ್ಯ ಚಟ್ನಿ ಕೆಂಪು ಚಟ್ನಿ ಹಾಗೆ ನಾರ್ಮಲ್ ವೈಟ್ ಚಟ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಎಲ್ಲ ರೆಸಿಪಿಗಳಿಗಾಗಿ. ಮೊದಲನೇದಾಗಿ ನಾನಿಲ್ಲಿ ಬ್ಯಾಟರ್ ತಯಾರು ಮಾಡ್ಕೋತಿದ್ದೀನಿ. ಅದಕ್ಕೆ ನಾನಿಲ್ಲಿ ಈ ಲೋಟದಲ್ಲಿ 3.5 ಲೋಟದಷ್ಟು ಅಕ್ಕಿನ ಹಾಕೋತಿದ್ದೀನಿ. ನಾರ್ಮಲ್ ಅಕ್ಕಿ ಆದರೂ ತೊಗೋಬೋದು ಅಥವಾ ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿ ಕೂಡ ಬಳಸಬಹುದು. ಯಾವುದೇ ಆಗಿದ್ದರೂ 3.5 ಲೋಟದಷ್ಟು ಅಕ್ಕಿ ಹಾಗೆ 1 ಲೋಟದಷ್ಟು ಉದ್ದಿನ ಕಾಳು. ಉದ್ದಿನ ಕಾಳು ತೊಗೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ಉದ್ದಿನ ಬೇಳೆ ಕೂಡ ತೊಗೋಬೋದು ಇಲ್ಲ ಅಂದರೆ. ಆನಂತರ 1 ಲೋಟದಷ್ಟು ಅವಲಕ್ಕಿ ಹಾಗೆ 1/2 ಲೋಟದಷ್ಟು ತೊಗರಿಬೇಳೆ ಮತ್ತು 1/2 ಲೋಟದಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ಕೂಡ ತೊಗೋಬೋದು ನಿಮಗೆ ಬೇಕು ಅಂದರೆ. ಆನಂತರ 1/2 ಲೋಟದಷ್ಟು ಸಬ್ಬಕ್ಕಿನ ಸಪ್ರೇಟಾಗಿ ನೆನೆಸ್ಕೋಬೇಕಾಗುತ್ತೆ. ಇದು ನೈಲಾನ್ ಸಬ್ಬಕ್ಕಿ, ನಾನಿಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ. ತುಂಬಾ ಚಿಕ್ಕ ಚಿಕ್ಕದಾಗಿರುತ್ತೆ, ದೊಡ್ಡ ದೊಡ್ಡ ಸಬ್ಬಕ್ಕಿ ತೊಗೊಳೋಕ್ಕೆ ಹೋಗಬೇಡಿ. ನೈಲಾನ್ ಸಬ್ಬಕ್ಕಿನೇ ತೊಗೋಬೇಕು, ಆವಾಗ ಮಾತ್ರ ದೋಸೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನಾರ್ಮಲ್ ಸಬ್ಬಕ್ಕಿ ತೊಗೊಂಡ್ಬಿಟ್ರೆ ಎಲ್ಲ ಅದರಲ್ಲಿ ಮಿಕ್ಸ್ ಆಗಿ ಮ್ಯಾಶ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೈಲಾನ್ ಸಬ್ಬಕ್ಕಿನೇ ಬಳಸಿ. ನಂತರ ನೀರನ್ನು ಸೇರಿಸ್ಕೋತಿದ್ದೀನಿ. ಚೆನ್ನಾಗಿ 1-2-3 ಬಾರಿ ವಾಶ್ ಮಾಡ್ಕೋಬೇಕು ಎಲ್ಲ ಪದಾರ್ಥಗಳನ್ನು ನೆನೆಯೋದಕ್ಕೆ ಇಡೋದಕ್ಕೆ ಮೊದಲು. ಇವಾಗ ನೋಡಿ ಸುಮಾರು 2-3 ಬಾರಿ ವಾಶ್ ಮಾಡ್ಕೊಂಡಿದ್ದೀನಿ ಎಲ್ಲ ಐಟಮ್ಸನ್ನು. ಇವಾಗ 5-6 ಅವರ್ಸು ಇದನ್ನು ನೆನೆಸ್ಕೊಂಡಿದ್ದೀನಿ. ಇವಾಗ ಇದನ್ನು ನೋಡಿ ಮಿಕ್ಸಿಗೆ ಹಾಕೋತಿದ್ದೀನಿ. ಗ್ರೈಂಡ್ರಿಗೆ ಬೇಕಿದ್ರೂ ಹಾಕೋಬಹುದು. ತುಂಬ ಸಾಫ್ಟಾಗಿ ನಾರ್ಮಲ್ ದೋಸೆ ಎಲ್ಲ ಹಿಟ್ಟು ರುಬ್ಕೋತೀವಲ್ವ ಆ ರೀತಿಯಾಗಿ ರುಬ್ಕೋಬೇಕಾಗತ್ತೆ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ತೊಗೊಂಡ್ಬಿಟ್ಟು ಈ ಐಟಮ್ಸನ್ನು ಹಾಕೋಬೇಕಾಗತ್ತೆ ಮಿಕ್ಸಿ ಜಾರ್ಗೆ. ಸಬ್ಬಕ್ಕಿನ ಲಾಸ್ಟ್ ಸೆಟ್ಟಲ್ಲಿ ರುಬ್ಕೊಳ್ಳೋಣ. ಇವಾಗ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ರುಬ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ರುಬ್ಕೊಂಡಿದ್ದು ರೆಡಿ ಆಯಿತು. ಒಂದು ಪಾತ್ರೆಗೆ ಎಲ್ಲದನ್ನು ತೆಗೆದಿಟ್ಕೋತಾ ಇದ್ದೀನಿ. ಇಲ್ಲಿ ನಾನು ತೊಗೊಂಡಿರುವಂಥ ಮೆಜರ್ಮೆಂಟ್ಗೆ ಸುಮಾರು 4-5 ಬಾರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಸ್ವಲ್ಪ ಜನ ಇದ್ದೀವಿ ಅನ್ನೋದಾದರೆ ಚಿಕ್ಕ ಲೋಟದಲ್ಲಿ ಅಳತೆಯಲ್ಲಿ ತೊಗೋಬಹುದು. ಇನ್ನೂ ಜಾಸ್ತಿ ಜನ ಇದ್ದೀವಿ, ಇನ್ನೂ ಜಾಸ್ತಿ ಮಾಡಬೇಕು ಕ್ವಾಂಟಿಟಿ ಅಂದರೆ ಇನ್ನೊಂದು ಸ್ವಲ್ಪ ದೊಡ್ಡ ಲೋಟದಲ್ಲಿ ನೀವು ಅಳತೆನ ತೊಗೋಬೋದು. ಇವಾಗ ನೋಡಿ 2ನೇ ಸೆಟ್ಟು ಕೂಡ ಹಾಕೋತಾ ಇದ್ದೀನಿ. ಚೆನ್ನಾಗಿ ಇದು ವಾಶ್ ಮಾಡಿರೋದ್ರಿಂದ ಮತ್ತೆ ಇದನ್ನೇನು ವಾಶ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರನ್ನೆಲ್ಲ ಬಸ್ದುಬಿಟ್ಟು ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ರುಬ್ಕೋಬೇಕು. ಇವಾಗ ನೋಡಿ ರುಬ್ಕೊಂಡು ಇದೆಲ್ಲ ರೆಡಿ ಆಯಿತು. ಈ 2ನೇ ಸೆಟ್ಟು ಕೂಡ ರೆಡಿ ಆಯಿತು. ಇದನ್ನು ಕೂಡ ಅದಕ್ಕೇ ಹಾಕೋತಿದ್ದೀನಿ. ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಈ ಮಿಕ್ಸ್ಚರ್ ಉಳಿದಿದೆ, ಇದ್ರ ಜೊತೆಯಲ್ಲಿ ಸಬ್ಬಕ್ಕಿ ಕೂಡ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳೋಣ. ಸಬ್ಬಕ್ಕಿ ಪೂರ್ತಿಯಾಗಿ ರುಬ್ಕೊಳ್ಳೋದು ಬೇಡ, ನೆನೆ ಹಾಕಿರೋದ್ರಲ್ಲಿ 1/2ದಷ್ಟು ಸಬ್ಬಕ್ಕಿನ ಮಾತ್ರ ರುಬ್ಕೊಳ್ಳಿ, ಇನ್ನರ್ಧ ಹಾಗೇ ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ಸಬ್ಬಕ್ಕಿ ತುಂಬ ನುಣ್ಣಗಾಗುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ ಕಾಣಿಸ್ತಿದೆ ಅನಿಸುತ್ತೆ, ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ರುಬ್ಬುವಂಥ ಅವಶ್ಯಕತೆ ಇಲ್ಲ. ಇದು ಇದೇ ರೀತಿ ಇದ್ದರೆ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಸಬ್ಬಕ್ಕಿ ದೋಸೆ ತಿನ್ನುವಾಗ. ಹಾಗಾಗಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ಇಲ್ಲಿ ಹಿಟ್ಟನ್ನು 2 ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿರೋದಕ್ಕೆ ಸಬ್ಬಕ್ಕಿ ನೆನೆಸಿ ಹಾಕಿಲ್ಲ, ಇನ್ನೊಂದು ಪಾತ್ರೆಯಲ್ಲಿರೋದಕ್ಕೆ ಸಬ್ಬಕ್ಕಿ ನೆಂದಿದೆ ಅಲ್ವಾ. ಇದನ್ನು ಹಾಗೇ ತೆಗೆದುಬಿಟ್ಟು ನೀರನ್ನು ಬಸಿದು ಹಾಕುತ್ತಾ ಇದ್ದೀನಿ. 1/2ದಷ್ಟು ಹಿಟ್ಟನ್ನು ಹಾಗೇ ಬಳಸ್ಕೋಬೋದು. ಪ್ಲೈನ್ ದೋಸೆ, ಮಸಾಲೆ ದೋಸೆ, ಸೆಟ್ ದೋಸೆ ಏನು ಬೇಕಿದ್ರು ಮಾಡ್ಬೋದು. 1/2ದಷ್ಟು ಹಿಟ್ಟನ್ನು ಸಬ್ಬಕ್ಕಿ ದೋಸೆ ಮಾಡೋದಕ್ಕೆ ಬಳಸ್ತಿದ್ದೀನಿ. ಇವಾಗ ಎರಡೋದಕ್ಕೂ ಲಿಡ್ಡನ್ನು ಕ್ಲೋಸ್ ಮಾಡಿ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು. ಸುಮಾರು 8-10 ಗಂಟೆಗಳ ಕಾಲ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ಸುಮಾರು 8 ಗಂಟೆ ನಾನು ಇಲ್ಲಿ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ತುಂಬಾ ಮೃದುವಾಗಿ ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಆಚೆ ಕಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಮೃದುವಾಗಿರುತ್ತೆ. ಇವಾಗ ಚಟ್ನಿ ತಯಾರು ಮಾಡ್ಕೊಳ್ಳೋಣ, ಹೋಟೆಲ್ ಸ್ಟೈಲ್ನ ಚಟ್ನಿ, ಅದರಲ್ಲೂ SLNನಲ್ಲಿ ಮಾಡುವಂಥ ಚಟ್ನಿ ತಯಾರು ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ನೀರಿಟ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ನೀರು ಕುದಿಯೋವರೆಗೂ ಇದನ್ನು ಕುದಿಸ್ಕೋಬೇಕಾಗತ್ತೆ. ಆನಂತರ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ಇದು ಆರೋದಕ್ಕೆ ಬಿಡಿ. ಒಂದು ಪುಟ್ಟ ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟ್ಪಡ ಅಂದಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಗೆ ಪುದೀನ ಹಾಕೋತಿದ್ದೀನಿ. ಎರಡು ಸೇರಿ ಒಂದು ಹಿಡಿ ಹಾಕಿದ್ರೆ ಸಾಕು. ಹಾಗೆ ಒಂದೇ ಒಂದು ಕಡ್ಡಿ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಕಲರ್ ಕೂಡ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಆನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಈ ಹುರ್ಕೊಂಡಿದ್ದೀವಲ್ವ ಅದನ್ನೆಲ್ಲ ಹಾಕೋತಿದ್ದೀನಿ.
ಪುದೀನ ಕರಿಬೇವು ಕೊತ್ತಂಬರಿ ಎಲ್ಲದನ್ನು ಈ ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ನಂತರ ಮೆಣಸಿನಕಾಯಿಗಳು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ನೀರಲ್ಲಿ, ಅದನ್ನು ಕೂಡ ಇದು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ನಂತರ ಸ್ವಲ್ಪ ಕಾಯಿ ತುರಿ ಹಾಕೋಬೇಕಾಗತ್ತೆ, ಜಾಸ್ತಿನೇ ಹಾಕೊಳ್ಳಿ ಕಾಯಿ ತುರಿ. ಇದರಲ್ಲಿ ಸ್ವಲ್ಪ ಸ್ವಲ್ಪ ಕಡಲೆ ಇರುತ್ತೆ, ಹುರುಗಡಲೆ, ಹಾಗಾಗಿ ಕಾಯಿ ತುರಿನೇ ಜಾಸ್ತಿ ಇರೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ನೋಡಿ ಸ್ವಲ್ಪ ಮಾತ್ರ ಹುರುಗಡಲೆನ ಹಾಕೊಂಡಿದ್ದೀನಿ. ಆನಂತರ ಒಂದು ತೊಳೆ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸ್ವಲ್ಪ ಬೆಲ್ಲ, ಬೆಲ್ಲ ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚಟ್ನಿ ಅದಕ್ಕೆ ರುಬ್ಕೋಬೇಕು. ನೋಡಿ ಇಲ್ಲಿ ಸ್ವಲ್ಪ ನೀರಾಗೆ ಬೇಕು ಅಂದರೆ ನೀರಾಗಿ ರುಬ್ಕೊಳ್ಳಿ, ಇಲ್ಲ ಗಟ್ಟಿಯಾಗಿ ಇರಲಿ ಅಂದರೆ ಗಟ್ಟಿಯಾಗಿ ರುಬ್ಕೋಬಹುದು. ಇವಾಗ ಚಟ್ನಿ ರೆಡಿ ಆಯಿತು. ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಬಾಂಡ್ಲಿಗೆ ಎಣ್ಣೆ ಹಾಕಿದ್ದೀನಿ 2 ಸ್ಪೂನು. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟ್ಪಟ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಆನಂತರ ಇದಕ್ಕೆ ಒಂದೆಸಲು ಕರಿಬೇವಿಲೆ, ಹಾಗೆ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕೋತಿದ್ದೀನಿ. ಈರುಳ್ಳಿ ಬೇಗ ಮೆತ್ತಗಾಗಲಿ ಅನ್ನೋ ಕಾರಣಕ್ಕೆ ಉಪ್ಪನ್ನು ಸೇರಿಸ್ಕೋತಿದ್ದೀನಿ. ಹಾಗೆ ಅರಿಶಿನ ಪುಡಿ ಕೂಡ ಹಾಕೋತಿದ್ದೀನಿ 1 ಸ್ಪೂನಷ್ಟು. ಈರುಳ್ಳಿ ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಸುಮಾರು 5-6 ನಿಮಿಷಗಳ ಕಾಲ ಬೇಕಾಗತ್ತೆ ಈರುಳ್ಳಿ ಮೆತ್ತಗಾಗೋದಕ್ಕೆ. ಇವಾಗ ನೋಡಿ ಚೆನ್ನಾಗಿ ಈರುಳ್ಳಿನ ಬಾಳಿಸ್ಕೋತಾ ಇದ್ದೀನಿ. ಒಳ್ಳೆ ಘಮ ಕೂಡ ಬರ್ತಿದೆ, ನೀಟಾಗಿ ಮೆತ್ತಗಾಗಿದೆ ಈರುಳ್ಳಿ. ಈ ಟೈಮಲ್ಲಿ ಇದಕ್ಕೆ ನಾನು ಹಸಿ ಬಟಾಣಿ ಹಾಕೋತಿದ್ದೀನಿ. ಇದು ಆಪ್ಷನಲ್ಲು, ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು. ನಾನಿಲ್ಲಿ ಹಸಿ ಬಟಾಣಿ ಅವೈಲೇಬಲ್ ಇರೋದ್ರಿಂದ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಸಿ ಬಟಾಣಿನ ಹಾಕೋತಿದ್ದೀನಿ 1 ಹಿಡಿಯಷ್ಟು. ಬಟಾಣಿ ಕೂಡ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ ಈ ಟೈಮಲ್ಲಿ. ನಂತರ ಫ್ಲೇಮನ್ನು ಸಿಮ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಬೇಯಿಸ್ಕೊಂಡಿರುವಂಥ ಹಾಗೆ ಮ್ಯಾಶ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಹಾಕೋತಿದ್ದೀನಿ. ಆಲೂಗಡ್ಡೆ ತುಂಬಾ ಸಾಫ್ಟಾಗಿ ಬೇಯಿಸ್ಕೊಳ್ಳಿ, ಆವಾಗ ನಮಗೆ ಪಲ್ಯ ಸೇಮ್ ಹೋಟೆಲ್ ಥರನೇ ಬರುತ್ತೆ. ನಂತರ ಪಲ್ಯಕ್ಕೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಿದ್ದೀನಿ. ಈ ಹೋಟೆಲ್ಗಳಲ್ಲಿ ಪಲ್ಯ ಮುಷಿ ಮುಷಿಯಾಗಿರುತ್ತೆ, ಹಾಗಾಗಿ ನಾನಿಲ್ಲಿ 1/2 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಇವಾಗ ಹೋಟೆಲ್ ರೀತಿ ಪಲ್ಯ ರೆಡಿ ಆಯಿತು. ಮೇಲೆ ಲೈಟಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಗಾರ್ನಿಷಿಂಗ್ ಕೂಡ ರೆಡಿ ಆಯಿತು. ಪಲ್ಯಕ್ಕೆ ತುಂಬಾ ರುಚಿಯಾಗಿರುತ್ತೆ, ಅದರಲ್ಲೂ ಹೆಸರಿನಲ್ಲಿ ಮಾಡೋ ಅಂತಹ ಪಲ್ಯ ರೆಡಿ ಆಯಿತು. ಇವಾಗ ಮಸಾಲೆ ದೋಸೆಗೆ ಹಚ್ಚೋ ಅಂಥ ಕೆಂಪು ಚಟ್ನಿ, ಮಸಾಲೆ ಕೆಂಪು ಚಟ್ನಿನ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಕಾದ್ಮೇಲೆ ಒಂದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಈರುಳ್ಳಿ ಪೂರ್ತಿ ಮೆತ್ತಗಾಗೋವರೆಗೂ ಬಾಡಿಸ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗೋವರೆಗೂ ಬಾಡಿಸ್ಕೊಂಡಿದ್ದು ರೆಡಿ ಆಯಿತು. ಇವಾಗ ಇದಕ್ಕೆ ನಮಗೆ ಕಲರ್ಗೋಸ್ಕರ ನಾನಿಲ್ಲಿ ಖಾರದ ಮೆಣಸಿನಕಾಯಿನ ಉಪಯೋಗಿಸ್ತಾ ಇಲ್ಲ, ಕೇವಲ ಕಲರ್ಗೋಸ್ಕರ ಬ್ಯಾಡ್ಗಿ ಮೆಣಸಿನಕಾಯಿನ ಹಾಕ್ಕೊಂಡ್ಬಿಟ್ಟು ಇದು ಕೂಡ ಅಷ್ಟೇ ಕ್ರಿಸ್ಪ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನಿಮಗೆ ಖಾರ ಬೇಕು ಅನ್ನೋದಾದರೆ ಗುಂಟೂರು ಮೆಣಸಿನಕಾಯಿನ ಯೂಸ್ ಮಾಡ್ಬೋದು. ಇವಾಗ ನೋಡಿ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ತೊಗೊಂಡಿದ್ದೀನಿ, 2 ಇಂಚಿನಷ್ಟು ಶುಂಠಿ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ನಂತರ ಇಲ್ಲಿ ಹುರ್ಕೊಂಡಿದ್ದೀವಲ್ವ, ಇದಿಷ್ಟು ಐಟಮ್ಸ್ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನಂತರ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಚಟ್ನಿನ ರುಬ್ಕೊಂಡ್ರೆ ಮಸಾಲೆ ರೆಡಿಯಾಗುತ್ತೆ. ಮಸಾಲೆ ದೋಸೆಗೆ ಹಚ್ಚುವಂಥ ಮಸಾಲೆ ಚಟ್ನಿ, ಕೆಂಪು ಚಟ್ನಿ ಅಂತಾರಲ್ವ, ಅದು ರೆಡಿಯಾಗುತ್ತೆ. ನೀವು ಬೆಳ್ಳುಳ್ಳಿ ಉಪಯೋಗಿಸೋದಾದರೆ ಇಲ್ಲಿ ಬೆಳ್ಳುಳ್ಳಿ ಕೂಡ ಹಾಕೋಬೋದು, ಅದು ಕೂಡ ತುಂಬ ರುಚಿ ಕೊಡುತ್ತೆ. ಈ ಬ್ಯಾಟರು ತುಂಬಾ ಉಬ್ಬಿ ಬಂದಿದೆ, ಹಾಗಾಗಿ ಮತ್ತೊಂದು ಪಾತ್ರೆಗೆ ನಾನಿಲ್ಲಿ ಇದನ್ನು ಶಿಫ್ಟ್ ಮಾಡ್ಕೋತಿದ್ದೀನಿ. ನಂತರ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕಲ್ವ, ಜಾಗ ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೋತಿದ್ದೀನಿ. ಹಾಗೆ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ದು 1 ಕಟ್ಟು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಚೆನ್ನಾಗಿ 1-2 ಹಿಡಿ ಆದರೆ ಸಾಕಾಗತ್ತೆ. ಇವಾಗ ನೋಡಿ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿದ್ದು ಆಯಿತು. ನಾನು ಹಿಟ್ಟಿನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಸುಮಾರು 1-2 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇವಾಗ ನೋಡಿ ಸಬ್ಬಕ್ಕಿ ದೋಸೆ ಹಿಟ್ಟು ರೆಡಿ ಆಯಿತು. ಇದರಲ್ಲಿ ಸಬ್ಬಕ್ಕಿ ಇದೆ, ಹಾಗೆ ನಾರ್ಮಲ್ ದೋಸೆ ಬ್ಯಾಟರ್ ಇದೆ, ಹಾಗೆ ಸಬ್ಬಸಿಗೆ ಸೊಪ್ಪು ಕೂಡ ಇದೆ. ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ತವಾನ ಕ್ಲೀನಾಗಿ ಸೀಸನಿಂಗ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತೆಂಗಿನ ನಾರಲ್ಲಿ ಈ ರೀತಿ ತವಾನ ಕ್ಲೀನ್ ಮಾಡ್ಕೋತಿದ್ದೀನಿ. ಇವಾಗ ನೋಡಿ ಬ್ಯಾಟರ್ನ ಸುಮಾರು 2 ಸೌಟಷ್ಟು ತೊಗೊಂಡು ನಾರ್ಮಲ್ ಎಲ್ಲ ದೋಸೆ ಮಾಡ್ತೀವಲ್ವ ಅದೇ ರೀತಿಯಾಗಿ ದೋಸೆ ಮಾಡಬೇಕು. ಆದರೆ ಸ್ವಲ್ಪ ದಪ್ಪವಾಗಿರಬೇಕು ಈ ದೋಸೆ, ತುಂಬ ತೆಳುವಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಹೋಟೆಲ್ ಥರ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ದಪ್ಪ ಮಾಡಿದ್ದೀನಿ ಅಷ್ಟೇ, ತುಂಬ ಏನು ದಪ್ಪ ಇಲ್ಲ. ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ತುಪ್ಪ ಬಳಸ್ತಿದ್ದೀನಿ. ತುಪ್ಪ ಇಲ್ಲ ಅಂದರೆ ಅದು ಕೂಡ ಸ್ಕಿಪ್ ಕೂಡ ಮಾಡಬಹುದು. ಇವಾಗ ನೋಡಿ ಚೆನ್ನಾಗಿ ಇದನ್ನು ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ಎಲ್ಲ ಕಡೆಗೂ
ಇದು ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಫ್ಲೇಮನ್ನು ಮೀಡಿಯಮ್ ಇಟ್ಕೊಳ್ಳಿ. ನಂತರ ಕೆಂಪು ಚಟ್ನಿ ಮಾಡಿದ್ದೀನಲ್ವ, ಅದನ್ನು ದೋಸೆಗೆ ಹಚ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಚ್ಚಬಹುದು, ಸ್ವಲ್ಪ ಬೇಕು ಅಂದರೆ ಸ್ವಲ್ಪನೂ ಹಚ್ಚಬಹುದು. ನಿಮ್ಮ ಟೇಸ್ಟ್ಗೆ ಹೇಗೆ ಬೇಕೋ ಹಾಗೆ ಹಚ್ಕೊಳ್ಳಿ. ಕೆಂಪು ಚಟ್ನಿ ಹಚ್ಚಿದ್ದಾದಮೇಲೆ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು 1 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಆವಾಗ ಇದು ಚೆನ್ನಾಗಿ ಬೇಯುತ್ತೆ ದೋಸೆಯಲ್ಲಿ, ಹಾಗೆ ಫ್ಲೇವರ್ ಕೂಡ ಚೆನ್ನಾಗಾಗತ್ತೆ. ನಂತರ ಪಲ್ಯನ ಮಧ್ಯದಲ್ಲಿ ಇಟ್ಬಿಟ್ಟು ದೋಸೆನ ಫೋಲ್ಡ್ ಮಾಡಿಕೊಂಡ್ರೆ ರುಚಿಯಾದ ನಮ್ಮ ಎಸ್ಎಲ್ಎನ್ ಹೋಟೆಲ್ ರೀತಿಯ ದೋಸೆ, ಅದರಲ್ಲೂ ಸಬ್ಬಕ್ಕಿ ದೋಸೆ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಹಿಂದೆ ಎಂದೂ ತಿಂದಿರಲ್ಲ ಅಷ್ಟು ಒಳ್ಳೆ ಟೇಸ್ಟ್ ಇರುತ್ತೆ. ಈ ಹೋಟೆಲ್ ಯಾವುದು ಮನೇದು ಯಾವುದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಒಳ್ಳೆ ಟೇಸ್ಟ್ ಇರುವಂತಹ ಸಬ್ಬಕ್ಕಿ ದೋಸೆ ರೆಡಿ ಆಯಿತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಒಂದು ಪ್ಲೇಟಲ್ಲಿ ಬಾಳೆಲೆ ಇಟ್ಕೊಂಡು ದೋಸೆನ ಹಾಕ್ತಿದ್ದೀನಿ. ಆ ನಂತರ ಸ್ವಲ್ಪ ಚಟ್ನಿ, ಹಾಗೆ ಪಲ್ಯ, ನಂತರ ಕೆಂಪು ಚಟ್ನಿ ಕೂಡ ಹಾಕಿಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಇರುವಂತೆ ಈ ದೋಸೆ ನೋಡಿ ಇಲ್ಲಿ ಯಾವ ರೀತಿ ಸರ್ವ್ ಮಾಡಿದ್ದೀನಿ ಅಂತ. ಖಂಡಿತ ನೀವು ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಬೈಟ್ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡಿ. ಮಧ್ಯದಲ್ಲಿ ಸಬ್ಬಕ್ಕಿ ಹಾಗೇ ಬಾಯಿಗೆ ಸಿಗ್ತಾ ಇರತ್ತೆ. ದೋಸೆ ಬಾಯಲ್ಲಿಡ್ತಾ ಇದ್ದಂಗೆ ಸಬ್ಬಕ್ಕಿ, ಹಾಗೆ ಸಬ್ಬಸ್ಗೆ ಸೊಪ್ಪಿನ ಫ್ಲೇವರ್ ತುಂಬಾ ಚೆನ್ನಾಗಿ ಬಾಯೆಲ್ಲ ಹರಡ್ಕೊಳ್ಳುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇಲ್ಲಿ ನಾನಿಲ್ಲಿ ಜಸ್ಟ್ ಪಲ್ಯದ ಜೊತೆ ಟೇಸ್ಟ್ ಮಾಡ್ತಿದ್ದೀನಿ. ಸೂಪರ್ ಆಗಿರುವಂತಹ ಟೇಸ್ಟ್ ಇದೆ, ಎಕ್ಸಲೆಂಟ್ ರೆಸಿಪಿ ಇದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ. ಚಾನಲ್ಗೆ ಹೊಸಬರಾದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರಲ್ಲಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.